ನಮಸ್ಕಾರ ವೀಕ್ಷಕರೇ ಅಮೋಗ್ ವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ತುಮಕೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಎಸ್ಪಿ ಮೋರ್ಚಾ ಘಟಕದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಂಸದ ಜಿಎಸ್ ಬಸವರಾಜ್ ಸೇರಿದಂತೆ ಅನೇಕ ಗಣ್ಯರು ಪುಷ್ಪಾರ್ಚನೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಬಸವರಾಜ್ ರವರು ಮಾತನಾಡಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ತಿಳಿಸಿದರು ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಸಂವಿಧಾನವು ಇಡೀ ವಿಶ್ವದಲ್ಲೇ ಶ್ರೇಷ್ಠವಾಗಿದ್ದು ದೀನ ದಲಿತರ ಬಡವರ ಏಳಿಗೆಗಾಗಿ ಅಪಾರವಾಗಿ ಶ್ರಮಿಸಿದ್ದಾರೆ ಎಂದು ಬಸವರಾಜ್ ಹೇಳಿದರು ಎಲ್ಲಾ ಜನಗಳಂದ್ರೆ ಒಂದು ಹಿಂದೂಗಳು ಅಂದ್ರೆ ನಾವು ಏನು ಹೇಳ್ತೀವಿ ನಾವು ನಮ್ಮ ಲಿಂಗಾಯತರು ಮುಸ್ಲಿಂ ಅಂದ್ರೆ ಇವರು ನಮ್ಮ ಬಲಗೈ ಇದ್ದಾರೆ ಇವರು ಇರ್ತಾರೆ ನಮ್ದು ಯಾರು ನಾವು ಹಿಂದೂ ಸೇರ್ತಿರಂತೆ ನಾನು ನಾನೇ ಹೇಳ್ತಾನಲ್ಲ ಅದನ್ನ ಸರಿ ಮಾಡ್ಕೊಂತಕ್ಕಂಥ ಹೊಯ್ಲಿನವ್ರಿಗೆ ಆಗೋದಿಲ್ಲ ಎಲ್ಲಿನವ್ರಿಗೂ ಕೂಡ ಒಂದು ಕೋಟಿ ಅಂಬೇಡ್ಕರ್ ಅವರು ಕೂಡ ಈ ಜಾತಿ ತಗ್ದಾಕಕ್ಕೆ ಆಗೋದಿಲ್ಲ ಅಷ್ಟು ಮೂಲ ಹೋಗ್ಬಿಟ್ಟಿದೆ ಆರ್ಯರಿಗೆ ಬಂದಾಗ ಏನೋ ಒಂದು ತಪ್ಪು ಮಾಡಿದ್ರು ನಮಗೆ ಗೊತ್ತಿಲ್ಲ ಜಾತಿಯಲ್ಲಿ ಉದ್ಧಾರ ಆಗಿತ್ತು ಹುಟ್ಟಿರ್ತಕ್ಕಂಥದ್ದೇ ಅಲ್ಲಿಂದ ಬಂದಂತ ಅವ್ರು ಮಾಡಿದ್ದು ಇತ್ತೀಚೆ ಅದಕ್ಕೋಸ್ಕರ ಇವೆಲ್ಲವನ್ನು ಕೂಡ ಸೆಟ್ರೇಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ದಿನಾಚರಣೆ ಆಚರಿಸೋ ವಲ್ಲಭಭಾಯಿ ಪಟೇಲ್ ಇರ್ಬೋದು ದೇಶ ಪ್ರೇಮಿಗಳು ಇವತ್ತು ಎಷ್ಟು ಜನ ದೇಶ ಪ್ರೇಮಿಗಳು ಇವತ್ತು ನಮ್ಗೆ ಹೇಳಿದ್ರು ಯಾರು ಒಬ್ಬರು ಹೇಳೋಕ್ಕಾಗ್ತದೆ ಇವತ್ತು ಗಲ್ಲಿಗೆ ಜನ ಏನೋದು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಎಲ್ಲರೂ ಕೂಡ ನಾವು ಹೇಳಬೇಕಾದ್ರೆ ಅವರೆಲ್ಲ ತ್ಯಾಗಿಗಳೇ ಸ್ವಾರ್ಥಕ್ಕೆಲ್ಲ ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ಈ ದೇಶದ ಅಭ್ಯುದಯ ಮತ್ತು ದೇಶದ ಸ್ವಾತಂತ್ರ್ಯ ಮತ್ತು ತ್ಯಾಗ ನಮ್ಮ ಈ ದೇಶದ ನಿರ್ವಯಂಬತಕ್ಕಂಥದ್ದನ್ನು ಇಡೀ ಪ್ರಪಂಚಕ್ಕೆ ತೋರಿಸಬೇಕು ಅಂತಕ್ಕಂಥದ್ದು ಹಿಂದೆ ಸನ್ಯಾಸಿಗಳು ನಮ್ಮ ನಮ್ಮ ಧರ್ಮ ಎಲ್ಲ ಬರಲ್ಲವರು ಅವ್ರ ಜಾತಿ ಬರಲೇ ಇಲ್ಲ ಅವರು ಇತ್ತೀಚೆಗೆ ಬಂದಂಥವ್ರು ಈ ಮುನಧರ್ಮ ಶಾಸ್ತ್ರ ಬರೆದವರೆಲ್ಲ ಇವೆಲ್ಲ ಬರೋದು ಎಲ್ಲಿದ್ದಕ್ಕಾದ ಯಾರು ಒಂದೇ ತಪ್ಪು ಬಾಸ್ಬೇಡಿ ಮೊದಲನೇ ಬೆಳೆ ಬೆಳೆದ್ರೆ ಹೇಳು ಯಾರಿಗೂ ಸೇರ್ಕೊಳ್ಳೋದೆಲ್ಲ ದವರು ಬೆಲ್ಲ ಎಲ್ಲ ಮುಟ್ಟು ಹಾಲು ಹಸು ಕರು ಹಾಕಿದ್ರೆ ಎಲ್ಲ ಎಲ್ಲ ಮುತ್ತಕ್ಕೂ ಇರಿ ಅಂದ್ರೆ ಯಾರಾದ್ರೂ ಕೂಡ ದೊಡ್ಡ ಶ್ರೇಷ್ಠವಾಗಿರ್ತಕ್ಕಂಥ ಅಭ್ಯರ್ಥಿ ಮನೆಯಲ್ಲಿ ಅಂತೇಳಿ ನಾವು ಕೂಡ ಅದಕ್ಕೆ ಭಾಳ ಹೆಚ್ಚಿಗೆ ಇನ್ನು ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ಪಾಲಿಕೆಯ ಮೇಯರ್ ಬಿಜಿ ಕೃಷ್ಣಪ್ಪ ಮುಖಂಡರಾದ ಶಿವಪ್ರಸಾದ್ ಓಂಕಾರ್ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು ಆನಂತರ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ತುಮಕೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ರವರು ಹಲವಾರು ಮುಖಂಡರುಗಳೊಂದಿಗೆ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಗಳನ್ನು ವಿತರಿಸಿದರು ಇದೇ ವೇಳೆ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ ಅಂಬೇಡ್ಕರ್ ಅವರು ಶ್ರೇಷ್ಠವಾದ ಸಂವಿಧಾನವನ್ನು ನೀಡಿದ್ದು ಈ ಸಂವಿಧಾನದ ಆಧಾರದ ಮೇಲೆ ಪ್ರಧಾನಿ ಮೋದಿರವರು ಉತ್ತಮ ಆಡಳಿತ ನಡೆಸುತ್ತಿದ್ದಾರೆ ಎಂದು ಹೇಳಿದರು ಮತ್ತು ನಮ್ಮ ಬಿಜೆಪಿಯ ಎಲ್ಲ ಮುಖಂಡರುಗಳು ಎಸ್ ಸಿ ಮೋರ್ಚಾದ ಪದಾಧಿಕಾರಿಗಳು ಮತ್ತು ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಸೇರಿ ಇವತ್ತು ಜನರಲ್ ಆಸ್ಪತ್ರೆಯಲ್ಲಿ ಇವತ್ತು ರೋಗಿಗಳಿಗೆ ಹಣ್ಣು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ಎಸ್ ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷರಾದಂಥ ಓಂಕಾರ್ ಅವರು ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ನಮ್ಮ ನರಸಿಂಹಮೂರ್ತಿರವರು ನಗರ ಮೋರ್ಚಾ ಅಧ್ಯಕ್ಷರಾದಂಥ ವರ್ದಯ್ಯನವರು ಮತ್ತು ನಮ್ಮ ಗಂಗನ್ಮಯ್ಯನವರ ಪುತ್ರಿಯವರು ನಮ್ಮ ಅಂಜನ್ಮೂರ್ತಿಯವರು ಇರ್ಬೋದು ನಮ್ಮ ಕೂಡ ಮೆಂಬರ್ ಆದಂಥ ಪ್ರತಾಪ್ ಇರ್ಬೋದು ಮತ್ತಿತರ ಎಲ್ಲ ರಾಯಪ್ಪ ನಮ್ಮ ಮಾಜಿ ಉಪಮೇಯರು ಎಲ್ಲರೂ ಕೂಡ ಸೇರ್ಕೊಂಡು ಕಾರ್ಯಕರ್ತರುಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದಾರೆ ಇವತ್ತು ಪಾರ್ಟಿ ಆಫೀಸ್ನಲ್ಲೂ ಕೂಡ ಅಂಬೇಡ್ಕರ್ ಜಯಂತಿ ಮತ್ತು ಬಾಬು ಜಗಜೀವನರಾಮ್ ಅವರ ಜಯಂತಿಯನ್ನು ಆಚರಿಸಿ ಇವತ್ತು ಒಂದು ಸಾಮಾಜಿಕವಾಗಿ ಇರುವಂಥ ಕಳಕಳಿ ಇರುವಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ನಾಡಿನಾದ್ಯಂತ ಇವತ್ತು ಬಿ ಜೆ ಪಿ ವತಿಯಿಂದ ಹೇಳಬೇಕಾದ್ರೆ ಬೂತ್ ಬೂತಲ್ಲೂ ಕೂಡ ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ಬೇಕು ಆಮೇಲೆ ಇವತ್ತೊಂದಕ್ಕೆ ಸೀಮಿತ ಅಲ್ಲ ಸಾಕಷ್ಟು ದಿವಸ ಸಹ ಭೋಜನ ಮಾಡೋದಿರ್ಬೋದು ಇದು ಸಾಕಷ್ಟು ಒಂದು ವಾರದಿಂದನೂ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇದೆ ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಯಾವೆಲ್ಲ ಕೆಲಸಗಳನ್ನು ಅಂಬೇಡ್ಕರ್ ಅವರ ಸ್ಮಾರಕವಾಗಿ ಮಾಡಿದ್ದಾರೆ ಅದು ಪಂಚ ಏನು ತೀರ್ಥ ಪ್ರದೇಶಗಳಿರ್ಬೋದು ಅವು ಪುಣ್ಯಕ್ಷೇತ್ರಗಳಿರ್ಬೋದು ಅವ್ರು ಹುಟ್ಟಿದಂಥ ಜಾಗ ಮಧ್ಯಪ್ರದೇಶದಲ್ಲಿ ಅಲ್ಲಿ ಸ್ಮಾರಕ ಇರ್ಬೋದು ಮತ್ತು ಅವ್ರು ಲಂಡನಲ್ಲಿ ಓದಿದಂಥ ಜಾಗನ ಖರೀದಿ ಮಾಡಿ ಸರ್ ಭಾರತ ಸರ್ಕಾರ ಅದನ್ನು ಇಲ್ಲಿಂದ ಹೋಗುವಂಥ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅಲ್ಲಿ ಶಿಕ್ಷಣ ಪಡೆಯೋದಕ್ಕೆ ಅದನ್ನು ವಸತಿ ನಿಲಯ ಮಾಡಿರೋವಂಥದ್ದು ಮತ್ತು ಅವರು ದಾದರ್ನಲ್ಲಿ ತೀರೋದಂಥ ಸಂದರ್ಭದಲ್ಲಿ ಏನು ಕ್ರಿಮೇಷನ್ ಆಗಿತ್ತು ಪರಿನಿರ್ವಹಣ ಅಲ್ಲೂ ಕೂಡ 100 ಕೋಟಿ ಖರ್ಚು ಮಾಡಿ ಅಲ್ಲೂ ಕೂಡ ಒಂದು ಹಿಂಡ್ ಅಂತ ಒಂದು 12 ಎಕರೆ ಒಂದು ಮಿಲ್ನ ತಗೊಂಡು ಇನ್ನು ಈ ಸಂದರ್ಭದಲ್ಲಿ ಮುಖಂಡರುಗಳಾದ ವರದುರಾಜು ಹನುಮಂತರಾಯಪ್ಪ ನರಸಿಂಹಮೂರ್ತಿ ಶಬೀರ್ ಓಂಕಾರ್ ಅಂಜನ್ಮೂರ್ತಿ ಸೇರಿದಂತೆ ಅನೇಕ ಪ್ರಮುಖರು ಅಂಜನ್ಮೂರ್ತಿ ಸೇರಿದಂತೆ ಪ್ರಮುಖರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಎನ್ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು
ತುಮಕೂರು ಜಿಲ್ಲೆಯಲ್ಲಿ 515,663 ರೈತರಿದ್ದು ಈವರೆಗೆ 329,794 ರೈತರು ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ ಯೋಜನೆಯಡಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ ಎಸ್ ಶಿವಣ್ಣ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ನೋಂದಾಯಿಸದೇ ಇರುವ ಅರ್ಹ ರೈತರು ಸ್ವಯಂ ಘೋಷಣಾ ಪತ್ರ, ಎಲ್ಲಾ ಸರ್ವೆ ನಂಬರ್ಗಳ ಪಹಣಿ, ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎಲ್ಲಾ ಪ್ರತಿಗಳನ್ನ ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಲ್ಲಿಸಲು ಕೋರಲಾಗಿದೆ ಎಂದು ಶಿವಣ್ಣರವರು ಹೇಳಿದರು. ಇನ್ನು ರೈತರು ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲೆಂಬ ಉದ್ದೇಶದಿಂದ ಅರ್ಹ ರೈತರ ಕುಟುಂಬಕ್ಕೆ ವಾರ್ಷಿಕ 6,000 ರುಗಳ ಆರ್ಥಿಕ ನೆರವನ್ನ 3 ಕಂತುಗಳಲ್ಲಿ ನೀಡಲಾಗುತ್ತಿದೆ ಎಂದು ಶಿವಣ್ಣರವರು ಹೇಳಿದರು. ಜಿಲ್ಲೆಯಲ್ಲಿ ನೋಂದಣಿ ಮಾಡಿದ ರೈತರಿಗೆ 4.98 ಸಾವಿರ ಕೋಟಿ ರುವನ್ನ ಆಯಾ ರೈತರ ಖಾತೆಗಳಿಗೆ ಜಮಾವಣೆ ಮಾಡಲಾಗಿದೆ ಎಂದು ಹೇಳಿದರು. ಅದೇ ರೀತಿ ಎರಡನೇ ಪೇಜ್ನೊಳಗೆ ಏನು ಕೇಂದ್ರ ಸರ್ಕಾರ ಮಾಡಿದೆ ರೈತರಿಗಾಗಿ ಕೊಟ್ಟಿದೆ ಹಣ, ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಕೊಟ್ಟಿದೆ ಮಾರ್ತಿ. ಏಕೆಂದರೆ ಇವರೆಲ್ಲ ಪಡ್ಕೊಂತಾರಲ್ಲ, ಏನು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಅಂತ ಅಂಕಿ ಸಂಖ್ಯೆ. ಆಮೇಲೆ ಇದನ್ನು ಕೊಟ್ಟಿದ್ದೀವಿ, ಏನು ಯಾವ ತಿಂಗಳಿಗೆ ಕೊಟ್ಟಿದ್ದೀವಿ, ಯಾವ ದಿವಸ ಕೊಟ್ಟಿದ್ದೀವಿ ಅಂತಲೂ ಅವರವ್ರ ಅಕೌಂಟ್ಗೆ ಹಾಕಿದ್ದೀವಿ ಅಂತಕ್ಕಂಥದ್ದೆಲ್ಲ ನಿಮ್ಮ ಕೈಗೆ ಕೊಟ್ಟಿದ್ದೀವಿ. ನೀವೊಂದು ಸ್ವಲ್ಪ ನಿಮಗೆ ತ್ರಾಸು ಕೊಡೋದಿಲ್ಲ, ನಿಮ್ಗೆ ಅಪೀಲ್ ಮಾಡ್ತೀವಿ ರಾಜ್ಯ ಕೇಂದ್ರ ಸರ್ಕಾರದ ಎರಡನ್ನೂ. ನೀವೊಂದು ಸ್ವಲ್ಪ ಸಾಹೇಬ ಅಧ್ಯಕ್ಷ ಸ್ವಲ್ಪ ಇದನ್ನು ಒತ್ತಿ ನಿಮಗೆಲ್ಲ ನಾನು ಅಪೀಲ್ ಮಾಡ್ತೀನಿ. ಯಾಕೆಂದರೆ ಸುಮ್ಮನೆ ಈ ಅಲೆ ಮಾಡಿದರೆ, ಕೇಂದ್ರ ಸರ್ಕಾರದ ಮಾಡಿದ್ರೆ ರಾಜ್ಯ ಸರ್ಕಾರದ ಮಾಡಿದ್ರೆ ಒಟ್ಟಿಗೆ ಯಾರೂ ಮಾಡಿಲ್ಲ, ಅಂಕಿ ಸಂಖ್ಯೆ ಒಟ್ಟಿಗೆ ಕೊಟ್ಟಿಲ್ಲ. ಅದಕ್ಕೋಸ್ಕರ ಒಟ್ಟಿಗೆ ನೀವು ಇದನ್ನು ಪ್ರಚುರಪಡಿಸ್ಬೇಕು ಅಂತ ನಿಮಗೆ ಅಪೀಲ್ ಮಾಡ್ತೀನಿ. ಆಮೇಲೆ ಮೂರನೇದು ಇಲ್ಲಿ ನೋಡಿ, ಮೋದಿಯವರು ಮಾಡಿರ್ತಕ್ಕಂಥ ಒಂದು ಇದನ್ನು ಕೊಟ್ಟಿದ್ದೀನಿ ನಿಮ್ಮ ಕೈಗೆ. ಏನು ಮೋದಿಯವರು ರೈತರ ಮನೆಗಳಿಗೆ ಸಮೃದ್ಧಿ ತರುತ್ತಿದೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ, ಈ ಯೋಜನೆಯನ್ನು ನಿಮ್ಮ ಕೈಗೆ ಕೊಟ್ಟಿದ್ದೀವಿ. ಆಮೇಲೆ ಅಂಕಿ ಸಂಖ್ಯೆ ಕೊಟ್ಟಿದ್ದೀವಿ, ಪ್ರತಿ ರೈತರಿಗೆ ನಿಗದಿ ಮಾಡಲಾಗಿರುವ 6,000 ರೂಪಾಯಿಗಳ ವಾರ್ಷಿಕ ನೆರವು ಅದನ್ನು ಕೊಟ್ಟಿದ್ದೀವಿ ನಿಮ್ಮ ಕೈಗೆ. ಅದೇ ರೀತಿ 11.3 ಕೋಟಿ ರೈತರ ಖಾತೆಗಳಿಗೆ ಇದೇನು ಸುಳ್ಳಲ್ಲ ಸಾಹೇಬ, ಸುಳ್ಳಲ್ಲ ಬಾ ಸತ್ಯ, ಇದನ್ನು ಖಾತೆಗಳಿಗೆ ಜಮಾ ಮಾಡಿದ್ವಿ. ಯಾವುದು 1.82 ಲಕ್ಷ ಕೋಟಿನ ಜಮಾ ಮಾಡಿದ್ದೀವಿ. ಕರೋನಾ ಸಾಂಕ್ರಾಮಿಕ ಸಂದರ್ಭದಲ್ಲಿ 1.30 ಲಕ್ಷ ಕೋಟಿ ರೂಪಾಯಿಗಳನ್ನ. ಈ ಯೋಜನೆ ಡಿಸೆಂಬರ್ 1, 2018 ಕೇಂದ್ರ ಸರ್ಕಾರ ಆರಂಭಿಸಿದ್ದು. ಮಾರ್ಚ್ 2022 ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿಯಲ್ಲಿ ಅರ್ಹ ರೈತರಿಗೆ 10 ಕಂತುಗಳನ್ನು ಯಶಸ್ವಿಯಾಗಿ ನೀಡಲಾಗಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಇದ್ದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಹುಚ್ಚಯ್ಯರವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮಾಹಿತಿಯನ್ನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರುಗಳಾದ ಟಿಆರ್ ಸದಾಶಿವಯ್ಯ, ಓಂಕಾರ್, ಕೆಪಿ ಮಹೇಶ್, ವಕ್ತಾರ ಜಗದೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೌಕ್ ಟಿವಿ, ತುಮಕೂರು. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನ ಆಚರಿಸಲಾಯಿತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಮಾಜಿ ಡಿಸಿಎಂ ಪರಮೇಶ್ವರ್, ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ನಯಾಜ್ ಅಹಮದ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಇಬ್ಬರು ಮಹಾನಾಯಕರನ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಡಿಸಿಎಂ ಪರಮೇಶ್ವರ್, ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ವಿಶ್ವನಾಯಕ, ಆದರೆ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತ ಮಾಡುತ್ತಿರುವುದು ದುರ್ದೈವ ಎಂದು ತಿಳಿಸಿದರು. ಒಂದು ರೂಪಾಯಿ ಭಾರತಕ್ಕೆ ರೂಪಾಯಿ ಇರಬೇಕು, ಕಾಮನ್ ಕರೆನ್ಸಿ ಇರಬೇಕು ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ನಮಗೆ ಅದಕ್ಕೆ ತೀಸಿಸೇ ಬರೀತಾರ ಅವರು, ವ್ಯಾಲ್ಯೂ ಆಫ್ ಅನ್ ಇಂಡಿಯನ್ ರೂಪಿ ಅಂತ ಹೇಳಿ. ಜೊತೆಗೆ ಇವತ್ತು ನಾವೇನು ನೋಡ್ತಿದ್ದೀವಿ ದಿನನಿತ್ಯ, ಅದು ವಿದ್ಯುಚ್ಛಕ್ತಿ ಇರ್ಬೋದು, ನ್ಯಾಷನಲ್ ಗ್ರಿಡ್ ಮಾಡಿದ್ದೆ ಅವರು. ಇವತ್ತಿಗೆ ಆ ಗ್ರಿಡ್ ಪ್ರಸ್ತುತ ನಡೀತಾ ಇದೆ, ಎಲೆಕ್ಟ್ರಿಸಿಟಿ ಗ್ರಿಡ್. ನ್ಯಾಷನಲ್ ವಾಟರ್ ಕಮಿಷನ್ ಮಾಡಿದ್ದೆ ಅವರು, ರಿಸರ್ವ್ ಬ್ಯಾಂಕ್ ಮಾಡಿದ್ದೆ ಅವರು. ಎಷ್ಟೋ ಮಾತಿನ ಅಂಬೇಡ್ಕರ್ ಅಂದರೆ ಬರೇದೆಲ್ಲ ರಿಸರ್ವೇಷನ್, ದಲಿತರಿಗೆ ರಿಸರ್ವೇಷನ್ ಮಾಡಿಕೊಟ್ರು, ಬರೇ ಎಸ್ ಸಿ ಎಸ್ ಟಿನವರೇ ಸೆಲೆಬ್ರೇಟ್ ಮಾಡ್ಕೋಬೋದು, ಬೇರೆಯವ್ರು ಯಾರು ಮಾಡೋದೇ ಇಲ್ಲ. ಹೌದಲ್ಲ, ಸಾಮಾನ್ಯವಾಗಿ ಅಂಬೇಡ್ಕರ್ ಬರ್ತದೆ ಅಂದರೆ ಬಿಡ್ರಿ ಅದೇನೋ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನವ್ರು ಮಾಡ್ಕೊಂತಾರೆ ಅದನ್ನ. ನಾವು ಅವರನ್ನು ಅರ್ಥನೇ ಮಾಡಿಕೊಂಡಿಲ್ಲ.
ಈ ದೇಶದ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅರ್ಥ ಮಾಡ್ಕೊಳ್ಳಿ. ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈ ಇಂತಿಷ್ಟು ಸಮಸ್ಯೆಗಳಿದ್ರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ಭವಿಷ್ಯ ಪ್ರಪಂಚದಲ್ಲಿ ಯಾವ ದೇಶದಾಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸಮಸ್ಯೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಉತ್ತರ ಕೊಡುವಂಥ ಕೆಲಸ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಸ್ ಎ ಸೊಲ್ಯೂಷನ್ ಫಾರ್ ಎವ್ರಿ ಪ್ರಾಬ್ಲಮ್ ಆಫ್ ಇಂಡಿಯಾ, ಅದನ್ನು ನಾನು ಹೇಳೋದಲ್ಲ, ಅದನ್ನು ಬೇರೆಯವರು ಹೊರದೇಶದವರು ನೋಡಿ ಹೇಳ್ತಾರೆ. ಯಾಕೆ ಅಂತೇಳಿದರೆ ನಾವು ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡ್ರೆ ಆಗ್ತದೆ ಅನ್ನುವಂಥದ್ದು ಕೆಲವು ಘಟನೆಗಳನ್ನು ಶಿವಾಜಿ ಪ್ರಸ್ತಾಪ ಮಾಡಿದ ನಿಜವಾದಂಥ ವಿಚಾರಗಳು. ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಇವೆಲ್ಲವನ್ನು ಕೂಡ ಚಿಂತನೆ ಮಾಡ್ತಕ್ಕಂಥ ಸಮಯ ಬಂದಿದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿದೆ, ರಾಜ್ಯದಲ್ಲಿ ಆಡಳಿತ ಮಾಡಿ, ನಿಮಗೆ ಆಡಳಿತ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ, ಆಡಳಿತ ಮಾಡಿ. ಆದರೆ ಎಂಥ ಆಡಳಿತ ಮಾಡ್ತಾ ಇದ್ದೀನಿ? ನಾನು ನಿನ್ನೆಯ ಘಟನೆಯನ್ನು ನಾನು ಪ್ರಸ್ತಾಪ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸರ್ಕಾರ 40% ಕಮಿಷನ್ ತಗೊಳ್ತದೆ ಅಂತ ಹೇಳಿ ಪ್ರಧಾನಮಂತ್ರಿಗೆ ಕಾಗದ ಬರೆದ್ರೆ ಯಾರು ಬರೆಯೋದು ಕಾಗದ? ನಾನು ಯಾರೋ ಬೀದಿನಲ್ಲಿ ಹೋಗೋರು ಬರೆದಿದ್ದಾರ? ಯಾರೋ ಕೆಲಸಕ್ಕೆ ಬರೆದವನು ಬರೆದಿದ್ದಾನ? ನಗರದ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ ಬಾಬು ಜಗಜೀವನ್ ರಾವ್ ರವರ ಜಯಂತಿಯನ್ನ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಇಬ್ಬರು ಮಹಾನ್ ನಾಯಕರ ಭಾವಚಿತ್ರಕ್ಕೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ಅಂಜಿನಪ್ಪ, ಮುಖಂಡ ಬೆಳ್ಳಿ ಲೋಕೇಶ್ ಸೇರಿದಂತೆ ಅನೇಕ ಜೆಡಿಎಸ್ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಇಬ್ಬರು ಮಹಾನಾಯಕರನ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಂಜಿನಪ್ಪ, ಅಂಬೇಡ್ಕರ್ ಅವರು ಮಹಾಮಾನವತಾದಿ, ಅವರು ಬರೆದ ಸಂವಿಧಾನ ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟಿದೆ. ಇಂದು ನಮ್ಮ ನಾಯಕರಾದ ಕುಮಾರಸ್ವಾಮಿ ಅವರ ತತ್ವ ಸಿದ್ಧಾಂತಗಳನ್ನು ಅನುಸರಿಸುತ್ತಾರೆ ಎಂದು ತಿಳಿಸಿದರು. ಸರ್, ನಮ್ಮ ಕರ್ತವ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಭಾರತ ದೇಶದ ಸಂವಿಧಾನದ ಒಬ್ಬ ಶಿಲ್ಪಿ, ಆ ಮಹಾನ್ ನಾಯಕ ಇವತ್ತು ನಮ್ಮ ಭಾರತ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಜನತಾದಳದ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಕೂಡ ಸೇರಿ ಈ ದಿನ ಬಹಳ ಗೌರವವಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಅವರ ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂದಿನ ಭಾರತ ದೇಶದಲ್ಲಿ ಇರತಕ್ಕಂಥ ಶೋಷಣೆಯ, ಅಸಮಾನತೆಯ ಮತ್ತು ಬಡತನದ ವಿರುದ್ಧ ಹೋರಾಟ ಮಾಡಿರತಕ್ಕಂಥ ಒಬ್ಬ ದೊಡ್ಡ ನಾಯಕ, ಮಹಾನ್ ನಾಯಕ. ಆದ್ದರಿಂದ ಇವತ್ತು ಅವರಿಗೆ ನಾವು ಭಾರತ ದೇಶದಲ್ಲಿ ಗೌರವ ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಕೂಡ ಬಹಳ ಗೌರವದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಈ ಸಂದರ್ಭದಲ್ಲಿ ಮುಖಂಡ ಬೆಳ್ಳಿ ಲೋಕೇಶ್ ಮಾತನಾಡಿ, ನಾವು ಇಲ್ಲಿ ನಿಂತು ಮಾತನಾಡುತ್ತಿದ್ದೇವೆ ಎಂದರೆ ಅದಕ್ಕೆ ಅಂಬೇಡ್ಕರ್ ಅವರು ಕಾರಣ. ಒಬ್ಬ ಸಾಮಾನ್ಯನಿಗೂ ಅದೇ ಹಕ್ಕು, ರಾಷ್ಟ್ರಪತಿಗೂ ಅದೇ ಹಕ್ಕು ಕೊಟ್ಟಿರುವ ನಮ್ಮ ಸಂವಿಧಾನ ಪವಿತ್ರ ಎಂದು ತಿಳಿಸಿದರು. 131ನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ ಬಹಳ ಹೆಮ್ಮೆ ಅನಿಸುತ್ತೆ. ಇದು ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಮಾಡ್ತಾ ಇದ್ದೀವಿ ನಮ್ಮ ಕಚೇರಿಯಲ್ಲಿ. ನನಗಂತೂ ಭಾಳ ಹೆಮ್ಮೆ ಅನಿಸುತ್ತೆ, ನನ್ನ ಹುಟ್ಟು ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ಕೊಳ್ಳೋದಕ್ಕಿಂತನೂ ಸಂತೋಷವಾಗಿ ಆಚರಣೆ ಮಾಡುವಂಥ ಹಬ್ಬ ಇದು. ಕಾರಣ ಇಷ್ಟೇ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಹಲವಾರು ಕೋಟ್ಯಾಂತರ ಪದಗಳು ಹೇಳಿದ್ದಾರೆ ಅವರು. ಅದರಲ್ಲಿ ಒಂದು ಮಾತು ನನಗೆ ಯಾವಾಗಲೂ ನೆನಪು ಬರುತ್ತೆ, ದೇವರು ಅಥವಾ ಕಾನೂನಿಗೆ ಸಮಾನತೆ ಅನ್ನುವಂಥದ್ದನ್ನು ನಾವು ಮಾಡಬಾರ್ದು, ಮನುಷ್ಯರಲ್ಲಿ ಸಮಾನತೆ ಬರಬೇಕು, ಆಗ ಸಾರ್ಥಕತೆ ಅಂತ ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಮನುಷ್ಯನ ತೇಜೋವಧೆ ಮಾಡುವಂಥದ್ದಕ್ಕೆ ಸಂವಿಧಾನ ಅರ್ಥಪೂರ್ಣವಾಗಿದೆ, ಅದನ್ನೆಲ್ಲ ಬಿಟ್ಟು ನಾವೆಲ್ಲ ಒಂದೇ ಅನ್ನುವಂಥದ್ದಾಗಬೇಕು. ತುಮಕೂರು ನಗರದ 25ನೇ ವಾರ್ಡಿನ ಸತ್ಯಮಂಗಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು.
ಬಿಆರ್ ಅಂಬೇಡ್ಕರ್ ಕಲಾ ಕ್ರೀಡಾ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಘದ ವತಿಯಿಂದ ತುಮಕೂರು ನಗರದ ಸತ್ಯಮಂಗಳದಲ್ಲಿ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಶಾಸಕ ಜ್ಯೋತಿ ಗಣೇಶ್, ಕಾರ್ಪೊರೇಟರ್ ಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಸಣ್ಣ ವ್ಯಕ್ತಿ ಕೂಡ ನಮ್ಮ ದೇಶದಲ್ಲಿ ತಲೆ ಎತ್ತಿದ್ದಾನೆ ಅಂದರೆ ಅದು ನಮ್ಮ ಸಂವಿಧಾನದ ಶಕ್ತಿ. ನಾವು ಭಾರತವನ್ನು ವಿಶ್ವಗುರು ಮಾಡಬೇಕು, ಅದಕ್ಕೆ ನೀವು ಶಿಕ್ಷಣ ಕ್ರಾಂತಿ ಮಾಡಬೇಕು. ಅಂಬೇಡ್ಕರ್ ಎಷ್ಟೇ ಬಡವರಾದರೂ ಲಂಡನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡಿದರು, ಹಾಗೆಯೇ ನಿಮಗೂ ಈ ಛಲ ಬರಬೇಕು ಎಂದು ತಿಳಿಸಿದರು. ಉಪಯೋಗಿಸಿಕೊಂಡು ಭಾರತ ದೇಶನ ವಿಶ್ವಗುರುವನ್ನಾಗಿ ಮಾಡಬೇಕು. ಅಂಬೇಡ್ಕರ್ ಅವರು ಏನು ಸುಖದಿಂದ ಬರಲಿಲ್ಲ, ಅವರು ಕೂಡ ಸಾಕಷ್ಟು ಜೀವನದಲ್ಲಿ ಕಷ್ಟ ಅನುಭವಿಸಿದ್ರು. ತಾವು ಕೂಡ ಅವರಿಂದ ಜೀವನದಿಂದ ಕಲಿಬೇಕಾಗಿರೋದು, ಏನೇ ಕಷ್ಟಗೊಂಡ್ರು ನಮ್ಗೆ ಇಷ್ಟೇ ಆಗೋದು, ನಮ್ಮ ದೇಶದಲ್ಲಿ ಏನೂ ಆಗಲ್ಲ ಅಂತ ಹಿಮ್ಮೆಟ್ಟಬಾರ್ದು. ಅಂಬೇಡ್ಕರ್ ಅವ್ರು ಯಾವ ರೀತಿ ಸಾಧಿಸಿದ್ರು, ಎಜುಕೇಶನ್ ಮುಖಾಂತರ, ಶಿಕ್ಷಣದ ಮುಖಾಂತರ ದೇಶದ ಅತ್ಯುನ್ನತ ಹುದ್ದೆಗೆ ಹೋದ್ರು. ದಯವಿಟ್ಟು ತಾವೆಲ್ಲರೂ ಕೂಡ ಶಿಕ್ಷಣದ ಮುಖಾಂತರ ಕ್ರಾಂತಿ ಹರಿಸಿ ಸಮಾಜದಲ್ಲಿ ಶಿಕ್ಷಣ ಮತ್ತು ಆರ್ಥಿಕ ಸಬಲೀಕರಣ ಆದ್ಮೇಲೆ ಎಲ್ಲರೂ ಅಣ್ಣ ಅಣ್ಣ ಅಂತಾರೆ. ಅಲ್ಲಿವರೆಗೂ ಏಕವಚನದಲ್ಲಿ ಮಾತಾಡೋದು, ಚಿಕ್ಕವರು ಸಹಕಾರಗಳು ದೊಡ್ಡವರು ಏಕವಚನದಲ್ಲಿ ಮಾತಾಡ್ತಾರೆ. ಆದ್ರೆ ಶಿಕ್ಷಣ ಬಂದು ಆರ್ಥಿಕವಾಗಿ ಚೆನ್ನಾಗಾದ್ರೆ ಎಲ್ಲರಿಗೂ ಅಣ್ಣ ಅಂತಾರೆ. ಆದ್ರಿಂದ ತಾವೆಲ್ಲರಿಗೂ ಕೂಡ ಅಂಬೇಡ್ಕರ್ ಅವರ ಜೀವನವನ್ನು ಓದಿ ಅವ್ರು ಎಷ್ಟೇ ಕಷ್ಟದಲ್ಲಿದ್ರು ಕೂಡ ಲಂಡನ್ ಅಲ್ಲಿ ಓದಿದ್ರು. ಇನ್ನು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮುಕ್ ಟಿವಿ, ತುಮಕೂರು. ಇಂದು ಜಂಗಮ ಸುಕ್ಷೇತ್ರ ಶ್ರೀ ಬೆಳ್ಳಾವಿ ಕಾರದೇಶ್ವರ ಮಠದಲ್ಲಿ ಜಾತ್ರೆಯ ಮೊದಲ ದಿನವಾದ ಇಂದು ಶ್ರೀ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿಗಳ ಅಪ್ಪಣೆ ಮೇರೆಗೆ ಜಾತ್ರೆಯ ಮೊದಲನೇ ದಿನದ ಧ್ವಜಾರೋಹಣ ಕಾರ್ಯಕ್ರಮ ಸಾಂಗೋಪಾಂಗವಾಗಿ ನಡೆಯಿತು. ಮೊದಲನೇ ದಿನದ ಜಾತ್ರೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಹಿರೇಮಠದ ಪರಮ ಪೂಜ್ಯ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಶ್ರೀ ರಂಭಾಪುರಿ ಖಾಸಾ ಶಾಖಾ ಮಠ ಸಿದ್ದರಬೆಟ್ಟದ ಪರಮ ಪೂಜ್ಯ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಗೋಡೆಕೆರೆ ಮಠದ ಚರಪಟ್ಟಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಮಾನ್ಯ ಕಾನೂನು ಮತ್ತು ಸಂಸದೀಯ ಹಾಗೂ ಸಣ್ಣ ನೀರಾವರಿ ಇಲಾಖೆ ಸಚಿವರಾದ ಜೆಸಿ ಮಾಧುಸ್ವಾಮಿ ಜಾತ್ರೆಯ ಧ್ವಜಾರೋಹಣ ಕಾರ್ಯಕ್ರಮ ಉದ್ಘಾಟಿಸಿದರು. ಓಂ ಶ್ರೀ ಕಾರದ ಶಿವಯೋಗೇಶ್ವರಾಯ ನಮಃ. ತುಮಕೂರು ಜಿಲ್ಲಾ ಬೆಳ್ಳಾವಿ ಗ್ರಾಮದ ಶ್ರೀ ಶ್ವೇತಕಮಠಾಪುರಿ ಜಂಗಮ ಸುಕ್ಷೇತ್ರದಲ್ಲಿ ಶ್ರೀ ಕಾರದೇಶ್ವರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡಿದೆ. ಜಾತ್ರಾ ಮಹೋತ್ಸವವು ಇಂದು 14ನೇ ತಾರೀಕು ಧ್ವಜಾರೋಹಣದಿಂದ ಪ್ರಾರಂಭಗೊಂಡು ಬೆಳಗಿನ ಜಾವ ಸ್ವಾಮಿಗಳವರ ಪಾದಪೂಜೆಯೊಂದಿಗೆ ಪ್ರಾರಂಭಗೊಂಡಿದೆ. 15ನೇ ತಾರೀಕು ಮಧ್ಯಾಹ್ನ 12ವರೆಗೆ ಕಾರದ ಮಹಾಶಿವಯೋಗಿಗಳವರ ರಥೋತ್ಸವ ಶಿರಾ ತಾಲೂಕಿನ ಎಲ್ಲ ಭಕ್ತಾಭಿಮಾನಿಗಳಿಂದ, ತದನಂತರ 16ನೇ ತಾರೀಕು ಸಾಯಂಕಾಲ 6 ಗಂಟೆ ನಂತರ 115ನೇ ವರ್ಷದ ತಂಡುಲ ಪೂಜಾ ಮತ್ತು ಜಾತ್ರಾ ಮಹೋತ್ಸವ ಪ್ರಾರಂಭಗೊಳ್ಳಲಿದೆ. ಅತ್ಯಂತ ಶ್ರೇಷ್ಠವಾದ ಮದ್ದು ವಾದ್ಯ ವೀರಗಾಸೆ ಅತ್ಯಂತ ಶ್ರೇಷ್ಠವಾದ ಕಾರ್ಯಕ್ರಮಗಳು ಜರುಗಲಿವೆ ಮತ್ತು ಪ್ರಸಾದ ವ್ಯವಸ್ಥೆಗಳು ಹೋಗ ಬರುವ ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳು ಕಲ್ಪಿಸಲಾಗಿದೆ. ತಾವೆಲ್ಲರೂ ಶ್ರೀ ಗುರುವಿನ ಕಾರದ ಮಹಾಶಿವಯೋಗಿಗಳವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕು, ದಯಮಾಡಿಸ್ಬೇಕು. ಸಹ ಕುಟುಂಬ ಸಮೇತರಾಗಿ ಈ ಜಾತ್ರೆಗೆ ಬನ್ನಿ, ನೀವೆಲ್ಲರೂ ಬನ್ನಿ, ನಿಮ್ಮ ಕುಟುಂಬವನ್ನು ಕರೆದು ತನ್ನಿ, ಸಂಸ್ಕಾರವನ್ನು ಕಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಾನು ಈ ಮಠದ ಕಾರ್ಯದರ್ಶಿಯಾಗಿ ನಾವು ಸುಮಾರು 115 ವರ್ಷಗಳಿಂದ ಈ ಜಾತ್ರೆಯನ್ನು ನಡೆಸ್ಕೊತಾ ಬಂದಿದ್ದೀವಿ. ಆದ ಕರೋನಾ ಬಂದಿದ್ದರಿಂದ 2 ವರ್ಷ ನಿಲ್ಲಿಸಿದ್ವಿ. ಈ ವರ್ಷ ನಾವು ವಿಜೃಂಭಣೆಯಿಂದ ನಮ್ಮ ಈ ಕಾರದ ಶಿವಯೋಗಿಗಳ ಜಾತ್ರೆಯನ್ನು ಮಾಡ್ತಾ ಇರತಕ್ಕಂಥದ್ದು. ಮೊದಲನೇದಾಗಿ ಧ್ವಜಾರೋಹಣ ಕಾರ್ಯಕ್ರಮ, ಎರಡನೇ ದಿನ ರಥೋತ್ಸವ ಕಾರ್ಯಕ್ರಮ, ಮೂರನೇ ದಿನ ಅಕ್ಕಿ ಪೂಜೆ ಕಾರ್ಯಕ್ರಮ. ಪ್ರತಿದಿನವೂ ಒಂದೊಂದು ಥರ ವಿಶೇಷವಾಗಿ ಏನು ಪ್ರಸಾದ ವಿನಿಯೋಗನ ಮಾಡ್ತಾ ಇದ್ದೀವಿ. ಪ್ರಥಮ ದಿನ ಒಬ್ಬಟ್ಟಿನ ಊಟನ ಮಾಡಿಸ್ತಾ ಇದ್ದೀವಿ. ರಥೋತ್ಸವದ ದಿನ ಮಾಲ್ದಿ ಊಟನ ಮಾಡ್ತಾ ಇರತಕ್ಕಂಥದ್ದು ಹಾಗೂ ಅಕ್ಕಿ ಪೂಜೆ ದಿನ 10,000 ಜನ ಎಲ್ಲರಿಗೂ ಸಹ ನಾವು ಬೂಂದಿ ಮತ್ತು
ಎಲ್ಲ ಸಿಬ್ಬಂದಿರ್ತಕ್ಕಂಥ ಜನರಿಗೆ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಕ್ರಮದಲ್ಲಿ ಆಜುಬಾಜಿನ ಗ್ರಾಮಸ್ಥರು ಹಾಗೂ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೀನ ದಲಿತರ ಅಭಿವೃದ್ಧಿಗೆ ರೂಪಿಸಿರುವ ಮಾಹಿತಿಯನ್ನ ಸಂವಿಧಾನದಲ್ಲಿ ದಾಖಲೆ ರೂಪದಲ್ಲಿ ರಚಿಸಿದ್ದಾರೆಂದು ಸಿಐಟಿಯು ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಅವರು ನುಡಿದರು. ತುಮಕೂರಿನ ಟೌನ್ಹಾಲ್ ಮುಂಭಾಗ ಜಿಲ್ಲಾ ಪೌರ ಕಾರ್ಮಿಕರ ಸಂಘ, ಮಹಾನಗರ ಪಾಲಿಕೆಯ ನೀರು ಸರಬರಾಜು ನೌಕರರ ಸಂಘ, ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನ ಉದ್ಘಾಟಿಸಿ ಪ್ರಕಾಶ್ ಅವರು ಮಾತನಾಡಿದರು. ಸಮಾಜ ಬದಲಾಗಬೇಕು, ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು, ಬದುಕಲು ಕನಿಷ್ಠ ಮನೆ ಇರಬೇಕು, ಇದು ಅಂಬೇಡ್ಕರ್ ಅವರ ಅಭಿಲಾಷೆ ಆಗಿತ್ತೆಂದು ಪ್ರಕಾಶ್ ರವರು ತಿಳಿಸಿದರು. ಇದೇ ಕೊನೆನೂ ಅಲ್ಲ, ಭಾಗವಹಿಸ್ತಾ ಇರ್ತೀರಿ ಮತ್ತು ಭಾಗವಹಿಸಬೇಕು ಕೂಡ. ಆದರೆ ಪ್ರತಿ ಸತಿ ಭಾಗವಹಿಸುವಾಗಲೂ ಕೂಡ ನಾವು ಏನನ್ನ ತಿಳ್ಕೊಂಡು ಹೋಗ್ತೀವಿ, ಏನನ್ನ ಮಾಡ್ತೀವಿ, ಯಾಕೆ ಹೀಗಿದೆ, ಏನ್ ಮಾಡ್ಬೋದು ಇದಕ್ಕೆ ಅನ್ನುವಂಥದ್ದನ್ನ ಕೆಲ ವಿಚಾರಗಳನ್ನ ತಿಳ್ಕೊಂಡು ಹೋಗೋದೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಅದಕ್ಕಿರೋ ಮಹತ್ವ ಅಂತೇಳಿ ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಅಂಬೇಡ್ಕರ್ ಅವರು 1891 ಇಸ್ವಿಯಲ್ಲಿ ಹುಟ್ಟಿ ಏಪ್ರಿಲ್ 14 ತಾರೀಕು ಅವರು ಏನೆಲ್ಲ ಕಾಣಿಕೆಗಳನ್ನು ಕೊಟ್ಟರು, ನಾವಿವತ್ತಿಗಿರಲಿಕ್ಕೆ ಅವ್ರ ಕೊಡುಗೆ ಏನು ಅನ್ನುವಂಥದ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ನೀವು ಖಂಡಿತ ತಿಳ್ಕೊಂಡಿರ್ತೀರಿ. ನಾವು ಸಾಮಾನ್ಯವಾಗಿ ಬೇರೆಲ್ಲ ಸಮಾಜ ಸುಧಾರಕರಿಗಿಂತ ಬಹಳ ಭಿನ್ನವಾಗಿ ಅಂಬೇಡ್ಕರ್ ಅವ್ರನ್ನ ವಿಶೇಷವಾಗಿ ನಾವು ಜ್ಞಾಪಿಸ್ಕೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥದ್ದು ನಮಗೆ ಗೊತ್ತಿರೋ ವಿಚಾರ. ನಮ್ಮ ಸಮಾಜ ಬದಲಾಗಬೇಕು, ನಾವೆಲ್ಲ ಒಳ್ಳೆ ಜೀವನ ನಡೆಸಕ್ಕಾಗಬೇಕು. ಪ್ರಗತಿಪರ ಚಿಂತಕ ಪ್ರೊಫೆಸರ್ ಕೆ ದೊರೈರಾಜ್, ಸ್ಲಂ ಜನಾಂದೋಲನ ರಾಜ್ಯ ಸಂಚಾಲಕ ಎ ನರಸಿಂಹಮೂರ್ತಿ, ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘದ ಮುಖಂಡ ವೆಂಕಟೇಶ್, ಆಟೋ ಚಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವರಾಜ್, ನೀರು ಸರಬರಾಜು ನೌಕರರ ಸಂಘದ ಅಧ್ಯಕ್ಷ ಕುಮಾರ್, ಸಿಐಟಿಯು ಜಿಲ್ಲಾಧ್ಯಕ್ಷ ಸೈಯದ್ ಮುಜೀಬ್, ಮುಖಂಡರಾದ ಎನ್ಕೆ ಸುಬ್ರಹ್ಮಣ್ಯ, ಕೆಂಪಣ್ಣ ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಕವನದಲ ಗ್ರಾಮದ ಶ್ರೀ ರಾಮಾಂಜನೇಯ ಸ್ವಾಮಿ ಪುರಾತನ ವಿಗ್ರಹ ಪುನರ್ ಪ್ರತಿಷ್ಠೆ ಹಾಗೂ ನೂತನವಾಗಿ ನಿರ್ಮಿಸಲಾಗಿರುವ ದೇವಸ್ಥಾನ ಪ್ರಾರಂಭೋತ್ಸವ ಕಾರ್ಯಕ್ರಮವು ಏಪ್ರಿಲ್ 9 ಏಪ್ರಿಲ್ 13 5 ದಿನಗಳ ಕಾಲ ಭಕ್ತಿ ಶ್ರದ್ಧೆಗಳಿಂದ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಸ್ವಾಮಿರವರ ದೇವಸ್ಥಾನದ ಗೋಪುರ ಕಳಶ ಪ್ರತಿಷ್ಠೆ, ಧ್ವಜಸ್ತಂಭ ಪ್ರತಿಷ್ಠೆ ಹಾಗೂ ಗಣಪತಿ ಶ್ರೀರಾಮ ಪರಿವಾರ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಾಮೂರ್ತಿ ಹಾಗೂ ಶಿವಲಿಂಗ ದೇವತೆಗಳ ಪ್ರತಿಷ್ಠಾಪನೆ ನಡೆಯಿತು. ಹಾಗೂ ವಿವಿಧ ಕಡೆಯಿಂದ 21 ಉತ್ಸವ ಮೂರ್ತಿಗಳನ್ನು ಕರೆಸಿ ಗ್ರಾಮಸ್ಥರೆಲ್ಲರೂ ಪೂಜೆ ಸಲ್ಲಿಸಿದರು. ಎಲ್ಲ ಗುರು ಹಿರಿಯರಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಅಭಿನಂದನೆಗೆ ಯಾಕೆ ನೀವು ಎಲ್ಲರೂ ಅರ್ಹರು ಅಂತ ಹೇಳಿದ್ರೆ, ಬಹಳ ಅತ್ಯಂತ ಸಣ್ಣ ಗ್ರಾಮ ಕವಣದಹಳ್ಳು ಅಂತ ಹೇಳಿದ್ರೆ ಏನು ದೊಡ್ಡ ಗ್ರಾಮವೇನಿಲ್ಲ, ಬಹಳ ಸಣ್ಣ ಗ್ರಾಮವಾಗಿದ್ದರೂ ಸಹಿತ ನಿಮ್ಮೆಲ್ಲರ ಭಕ್ತಿ ಎನ್ನುವಂಥದ್ದು ಎಷ್ಟು ಪ್ರಮಾಣದಿದೆ ಅಂತ ಹೇಳಿದ್ರೆ, ಸಾವಿರಾರು ವರ್ಷ ಬಾಳುವಂಥ ಬಹುದೊಡ್ಡ ಒಂದು ರಾಮಾಂಜನೇಯ ಸ್ವಾಮಿಯನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿ ನೀವೆಲ್ಲರ ಭಕ್ತಿಯಲ್ಲಿ ನಾವೆಲ್ಲ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಭಕ್ತಿ ಅತ್ಯಂತ ಶ್ರೇಷ್ಠ ಭಕ್ತರಾಗಿದ್ದೀರಿ ಅನ್ನುವಂಥದ್ದನ್ನು ನೀವೆಲ್ಲ ಇವತ್ತು ನೀವೆಲ್ಲ ಮಾಡಿ ತೋರಿಸಿದ್ರಿ. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಾಲಯಗಳ ನಿರ್ಮಾಣ ಮಾಡ್ತಕ್ಕಂಥ ಪರಂಪರೆ, ದೇವರನ್ನು ಪೂಜಿಸುವಂಥ ಒಂದು ಪರಂಪರೆ ನಾವೆಲ್ಲ ನಡ್ಕೊಂಡು ಬರ್ತಾ ಇದೆ. ಒಂದು ದೇವಸ್ಥಾನಕ್ಕೂ ಹೋಗೋದು ಮುಖಾಂತರವಾಗಿ, ದೇವರ ದರ್ಶನವನ್ನು ಮಾಡೋದು ಮುಖಾಂತರವಾಗಿ ಪ್ರತಿಯೊಬ್ಬ ಮನುಷ್ಯರಲ್ಲಿರ್ತಕ್ಕಂಥ ಅಹಂಕಾರವಾಗಿರ್ಬೋದು, ಅರಿಷಡ್ವರ್ಗಗಳಾಗಿರ್ಬೋದು,
ಅವು ಎಲ್ಲವೂ ಸಹಿತ ಒಂದು ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಲಿಕ್ಕೆ ಕಾರ್ಯವನ್ನು ಈ ದೇವಾಲಯಗಳು ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತವೆ. ಇವತ್ತು ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಹಲವಾರು ದೇವಾಲಯಗಳನ್ನು ನಾವೆಲ್ಲ ಮಾಡ್ಕೊಂಡು ನೋಡ್ಕೊಂಡು ಬರ್ತೇವೆ. ಅದರಲ್ಲಿ ವಿಶೇಷವಾಗಿ ಆಂಜನೇಯ ಸ್ವಾಮಿಯ ದೇವಾಲಯಗಳನ್ನು ನಾವೆಲ್ಲ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮದಿಂದ ಹಿಡಿದುಕೊಂಡು ಪ್ರತಿಯೊಂದು ನಗರ ಪ್ರದೇಶಗಳಲ್ಲೂ ಸಹಿತ ದೇವಾಲಯಗಳನ್ನು ನೋಡ್ಕೊಂಡು ಬರ್ತೇವೆ ನಾವು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದರಬೆಟ್ಟ, ಬಾಳೆಹೊನ್ನೂರು ಕಾಸಾ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ತುಮಕೂರು ಶ್ರೀ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಅಧ್ಯಕ್ಷರಾದ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಗಳು, ಯಲರಾಂಪುರ ಕುಂಚಿಟಿಗರ ಮಹಾಸಂಸ್ಥಾನ ಮಠದ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿ, ಸೀತಾರಾಮ್ ಶಾಸ್ತ್ರಿ ಬಿಆರ್ ನಟರಾಜ್ ಶೆಟ್ರು, ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ಮಧುಗಿರಿ. ಈಶ್ವರಪ್ಪ ವಜಾಕ್ಕೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಸರ್ಕಾರಕ್ಕೆ ಕಷ್ಟ, ಬಿಜೆಪಿ ಸರ್ಕಾರಕ್ಕೆ ಜನತಾ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಈ ಭ್ರಷ್ಟಾಚಾರಕ್ಕೆ ನಿನ್ನೆ ನಮ್ಮ ಬೆಳಗಾವಿ ತಾಲೂಕಿನ ಸಂತೋಷ್ ಪಾಟೀಲ್ ಅವರು ತಮ್ಮ ಒಂದು ಜೀವನವನ್ನು ತ್ಯಜಿಸಿ ಸಂಕಷ್ಟದಲ್ಲಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ, ಅನೇಕ ಆಸೆಗಳಿದ್ದರೂ ಕೂಡ ಬದುಕಬೇಕು ಬೆಳಿಬೇಕನ್ನುವಂಥ ಆಸೆ ಇದ್ದರೂ ಕೂಡ ತನ್ನ ಜೀವವನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆ ಕುಟುಂಬದ ಜೊತೆ ನಿಂತ್ಕೊಂಡಿದೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ರಾಜಕೀಯವಾಗಿ ಅಲ್ಲ, ನಾವು ಸತ್ತ ಮನೆಯಲ್ಲಿ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ. ಆದರೆ ಏನು ಅವನು ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ, ಕರಪ್ಷನ್ ಚಾರ್ಜು 40% ಲಂಚವನ್ನು ಕೇಳ್ತಾ ಇದ್ದಾರೆ ಅಂತ ಹೇಳಿ, ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಈಶ್ವರಪ್ಪ ಅವರ ಮಗ ಮತ್ತು ಇನ್ನೋರ್ವ ಪ್ರಭಾವಿ ಶಾಸಕರು ಆ ಸಂತೋಷ್ ಅವ್ರಿಗೆ ಧಮಕಿಯನ್ನು ಕೊಟ್ಟಿದ್ರು ಅನ್ನುವಂಥ ಒಂದು ಮೆಸೇಜ್ ಕೂಡ ಅವರ ಕಡೆಯಿಂದ ಈಗ ನನಗೆ ಬಂದಿದೆ. ಈ ಎಲ್ಲ ಒತ್ತಡಕ್ಕೆ, ಯಾಕಂದರೆ ಇದು ನಾನು ಅದು ಬರ್ತಾರೆ, ನಮ್ಮ ಹಿರಿಯ ನಾಯಕರು ಮಧ್ಯಾಹ್ನ ಬರ್ತಾರೆ, ಅವ್ರು ಖಂಡಿತ ತಮಗೆ ಹೇಳ್ತಾರೆ. ನಾನು ಒಬ್ಬ ಪಕ್ಷದ ಇದು ಇರೋದ್ರಿಂದ ಅದನ್ನು ಅವ್ರ ಬಾಯಿಂದ ಹೇಳಿದ್ರೆ ಅದಕ್ಕೆ ಒಂದು ಇದು ಬೆಲೆ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಅರುಣ್ ಸಿಂಗ್ ಅವ್ರಿಗೆ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಇದೆ. ಎಲ್ಲರೂ ಕುಡಿತಾವೆ ಹೇಳಿದಂಗೆ 40% ಸರ್ಕಾರ ಸಾಬೀತಾಗಿದೆ. ಒಬ್ಬರಲ್ಲ ಆರೋಪ, ಇಬ್ಬರಲ್ಲ, ಹಲವಾರು ಜನ ಆರೋಪ ಮಾಡಿದ್ದಾರೆ. ಕಾಂಟ್ರಾಕ್ಟ್ ಅಸೋಸಿಯೇಷನ್ ಮೊದಲು ಮಾಡಿದ್ರು, ನಂತರ ಸಂತೋಷ್ ಅವ್ರದೇ ಪಕ್ಷದವರು. ಸೊ ಈಗಾಗಲೇ ಆರೋಪ ಮಾಡಿದ್ದಾರೆ. ಸೊ ಇದು ಸಿದ್ಧ ಆಗಿದೆ. ಕರ್ನಾಟಕದ ಭಾಜಪ ಸರ್ಕಾರ 40% ಒಂದು ಸರ್ಕಾರ
ಸರ್ ಇವಾಗ ಗುತ್ತಿಗೆದಾರರ ಅಧ್ಯಕ್ಷರಾದಂಥ ಅಧ್ಯಕ್ಷರುಗಳನ್ನು ಹೇಳ್ತಾರೆ, ಇನ್ನಾದ್ರೂ ಇಂಥ ಒಂದು ಪ್ರಕರಣಗಳು ಹೆಚ್ಚಿಗೆ ಬೆಳಕಿಗೆ ಬರ್ಬೋದು, ಒಂದು ತನಿಖೆ ಸರಿಯಾಗಿ ತನಿಖೆ ನಡೆದ್ರೆ ಅಂತ ಇದ್ರ ಕಡೆ ಯಾವ ಮುಖ್ಯಮಂತ್ರಿ ಅವ್ರ ಮುಂದೆ ಬರಬೇಕು, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಇಫೆಕ್ಟೆಡ್ ಪರ್ಸನ್ ಅದಾರ ಅವ್ರ ಮುಂದೆ ಬಂದು ದೂರುಗಳನ್ನ ಕೊಡ್ಬೇಕು. ಹೆಂಗೆ ಸಂತೋಷ ಅವ್ರು ಕೊಟ್ಟರು ಅದು ಕೊಟ್ಟರೆ ದಾಖಲೆ ಆಗಿರ್ತದೆ, ಆ ಥರ ಮುಂದೆ ಬರಬೇಕು ಎಲ್ಲರೂ. ಖಂಡಿತವಾಗಿ, ಯಾಕಂದ್ರೆ ಅವ್ರ ಮ್ಯಾಗೆ ಖಂಡಿತವಾಗಿ ಎಫ್ ಐ ಆರ್ ಆಗೇ ಆಗ್ತದೆ, ಆಗೋಲ್ಲ ಅಂತ ಪ್ರಶ್ನೆ ಇಲ್ಲ, ಆದ್ಮೇಲೆ ಸರಿಯಾದ ತನಿಖೆ ಆಗುತ್ತೆ. ಮರಿ ಕಾಡ್ರಿ ಇಲ್ಲ, ಆದರೂ ಕೂಡ ಅವ್ರು ಕೆಲಸ ಮಾಡಿದ್ರು ಅನ್ನುವಂಥದ್ದು ಇದು ಸಿಸ್ಟಮ್ನಲ್ಲಿ ಇದೆ, ಅದು ಎಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದೆ, ಅದು ಸ್ವಲ್ಪ ವರ್ಕ್ ಉಳಿದಿರ್ತದೆ, ಸೊ ಇದು ಮಾಡಿ ಮುಂದೆ ಅಡ್ಜಸ್ಟ್ ಮಾಡುವಂಥ ಸಿಸ್ಟಮು 220 ಕಾನ್ಸ್ಟಿಟ್ಯೂನ್ಸಿ ಎಲ್ಲ ನಡೀತಿತ್ತು. ನಮ್ಮ ಕಾನ್ಸ್ಟಿಟ್ಯೂನ್ಸಿಲ್ಲದೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲ್ಲಿ ಎಲ್ಲ ಮಾಡ್ತಾರೆ, ಸಿಸ್ಟಮಲ್ಲಿದೆ. ಅವ್ರು ಯಾರು ಹೇಳಿ ಅವ್ರು ಮಾಡಿಸಿರ್ಬೋದು ಕೆಲಸ ಅದನ್ನು ಅವ್ರು ಇರ್ಬೋದು, ಯಾರು ಹೇಳಿರ್ಬೋದು ಅವ್ರಿಗೆ, ಯಾರು ಹೇಳಿದ ತನಿಖೆಯಲ್ಲಿ ಗೊತ್ತಾಗೋದಲ್ಲ, ತನಿಖೆ ಮಾಡಿದಾಗ ಯಾರು ಹೇಳಿದ್ರು ಅವ್ರಿಗೆ ಕೆಲಸ ಮಾಡಲಿಕ್ಕೆ ಯಾರು ಹೇಳಿದ್ರು ಬರ್ರಿ. ಈಗ ನಾವು ಹೇಳಲಿಕ್ಕಾಗಲ್ಲ, ನೀವು ಹೇಳಲಿಕ್ಕಾಗಲ್ಲ, ತನಿಖೆ ಆದರೆ ಅದು ಸತ್ಯಾಂಶವರೆಗೂ ಶಾಸಕರು ಕಾಂಗ್ರೆಸ್ ಇದ್ದಾರೆ, ಅವ್ರು ಓವರ್ಟೇಕ್ ಮಾಡಿದಂತ ಕೆಲಸ ಸಾಕಷ್ಟು ಇದೆ ಗ್ರಾಮೀಣದಲ್ಲಿದೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವ್ರ ಮಂತ್ರಿಗಳಿರ್ಬೋದು, ಅವ್ರು ಯಾರು ಹೇಳಿದ್ರೆ ನೇರವಾಗಿ ಮಾಡಿದಂತ ಸಾಕಷ್ಟು ಕೆಲಸಗಳನ್ನ ನಾವು ನೋಡಿದೀವಿ ನಮ್ಮ ಜಿಲ್ಲೆಯಲ್ಲಿ, ಹಂಗಾಗಿರ್ಬೋದು. ಇಂದಿನ ಯುವ ಜನತೆಗೆ ಅಂಬೇಡ್ಕರ್ ತತ್ವಾದರ್ಶಗಳು ಅತ್ಯಗತ್ಯವೆಂದು ಚಿಂತಾಮಣಿ ನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ತಿಳಿಸಿದರು. ಚಿಂತಾಮಣಿ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಅವರ 131ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ವಿಶ್ವ ಜ್ಞಾನಿಯಾಗಿದ್ದು ಅವರನ್ನ ಇಡೀ ಪ್ರಪಂಚವೇ ಗೌರವಿಸಿದೆ, ಅಂತಹ ಮಹಾನ್ ನಾಯಕ ಜನ್ಮ ದಿನಾಚರಣೆ ಆಚರಿಸುವುದು ನಮ್ಮೆಲ್ಲರ ಹೊಣೆ ಎಂದ ಅವರು, ಅವರ ತತ್ವಾದರ್ಶಗಳನ್ನ ಇಂದಿನ ಯುವ ಪೀಳಿಗೆ ಪಾಲಿಸಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ದಿವಸದ ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿ ವಂದಿಸುತ್ತೇನೆ. ಸೊ ನಾವು ಇವತ್ತೆಲ್ಲ ಜೀವನ ಈ ಸಮಾಜದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಈ ಮಹಾಪುರುಷನ ಒಂದು ಕೊಡುಗೆಯಿಂದ ನಾವು ಇವತ್ತೆಲ್ಲ ಜೀವನ ಮಾಡ್ತಾ ಇದ್ದೀವಿ. ಸೊ ನಾವೆಲ್ಲ ಒಂದಾಗಿ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರು ಕಂಡಂತಹ ಕನಸುಗಳನ್ನೂ ನಾವು ಪೂರ್ತಿ ಮಾಡಿಲ್ಲ. ಅದೆಲ್ಲ ಆಗಬೇಕಂದ್ರೆ ನಾವೆಲ್ಲ ಕಷ್ಟಪಟ್ಟು ಶ್ರಮಿಸಿ ಅವರ ಏನು ಆಶಯ ಅಂದರೆ ಕಟ್ಟೆಕಡ ಪ್ರಜೆಯಿಗೂ ಸಹ ಎಲ್ಲ ಅವಕಾಶಗಳು ಸಿಗಬೇಕು, ಸಮಾನತೆ ಇರಬೇಕು ಅಂತ ಒಂದು ಆಶಯ ಏನಿತ್ತು, ಆ ಒಂದು ಆಶಯವನ್ನು ಈಡೇರಿಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಬಯಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಮಗೆ ಒಂದು ಅವಕಾಶ ಕೊಟ್ಟಂತಹ. ಇನ್ನು ಇದೇ ವೇಳೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ರಾಜೇಂದ್ರ ಬಾಬು ಮಾತನಾಡಿ, ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯಿಂದ ಆಧಾರ್ ಕಾರ್ಡ್, ಕಾರ್ಮಿಕ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಪಿಂಚಣಿ ಸೌಲಭ್ಯ ಸೇರಿದಂತೆ ವಿವಿಧ ಸೇವೆಗಳಿಗೆ ಅರ್ಜಿ ಹಾಕಿಕೊಡುವುದು ಹಾಗೂ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗುವುದು ಎಂದು ತಿಳಿಸಿದರು. ಜಯಂತೋತ್ಸವದ ಕಿಮ್ಸಂತ್ರದ ಗ್ರಾಮಸ್ಥರ ಎಲ್ಲ ನನ್ನ ಹಿರಿಯರು ಹಾಗೂ ನನ್ನ ತಂದೆ ಬಾಂಧವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಹೇಳ್ತೀನಿ. ಅದೇ ರೀತಿಯಲ್ಲಿ ನಾನು ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಸಂಘಟನೆ ಮುಖಾಂತರ ಅನ್ನೋದನ್ನು, ಈ ನಮ್ಮ ಕಿಮ್ಸಂತ್ರ ಗ್ರಾಮಸ್ಥರು ಯಾರೇ ಆಗಿರ್ಬೋದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ವೋಟ್ ಕಾರ್ಡು, ಪಿಂಚಣಿ ಯಾವುದೇ ಇದ್ದರೂ ನಮ್ಮ ಸಂಘಟನೆ ಮುಖಾಂತರ ಬಂದರೆ ನಾವು ಅದನ್ನು ಫ್ರೀಯಾಗಿ ಮಾಡಿಕೊಡುವಂಥ ಕೆಲಸ ನಾವು ಮಾಡ್ತೀವಿ. ಜೈ ಬಿ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಮತ್ತು ಬಾಬು ಜಗಜೀವನ್ ರಾವ್ ರವರ 115ನೇ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆದಿದ್ದು, ನಗರದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ಅಂಬೇಡ್ಕರ್ ಭವನದ ಬಳಿ ಸೇರಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿಯನ್ನ ಇಂದು ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಡಾಕ್ಟರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಗೆ ಶಾಸಕರು ಅನುಮೋದನೆ ನೀಡಿ ಕೆಲವೇ ದಿನಗಳಲ್ಲಿ ಪುತ್ಥಳಿ ಸ್ಥಾಪನೆ ಹಾಗೂ ಅಂಬೇಡ್ಕರ್ ಭವನದ ಗುದ್ದಲಿ ಪೂಜೆ ಮಾಡುವ ದಿನ ಅದ್ದೂರಿಯಾಗಿ ಆಚರಿಸುವ ಸಲುವಾಗಿ ಇಂದು ಸರ್ಕಾರದ ವತಿಯಿಂದ ಸರಳವಾಗಿ ಆಚರಿಸಲಾಯಿತು. ಜೈನ ಧರ್ಮದ 24ನೇ ತೀರ್ಥಂಕರ ಭಗವಾನ್ ಮಹಾವೀರ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಜಗಜೀವನ್ ರಾಮ್ರವರ ಜಯಂತಿಯನ್ನು ಸಹ ಇದೇ ಸಮಯದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಮುಖಂಡ ಜಿವಿ ಗಂಗಪ್ಪ ಮಾತನಾಡಿ, ದೇಶದ ಯುವಜನತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಉದ್ದೇಶ, ಸಾಧನೆ ಹಾಗೂ ಹೋರಾಟಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ದೇಶಕ್ಕೆ ಯಾವುದೇ ದಲಿತ ಪ್ರಗತಿಪರ ಸಂಘಟನೆಗಳ ಅವಶ್ಯಕತೆಯೇ ಇರುವುದಿಲ್ಲ. ಜನತೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಗಂಭೀರವಾಗಿರಬೇಕು ಎಂದರು. ಆ ಕಾರಣಕ್ಕಾಗಿ ಈ ಕಾಲಘಟ್ಟಕ್ಕೆ ಬಾಬಾ ಸಾಹೇಬರನ್ನ ಈ ರೀತಿ ಮೂರ್ಖ ಮಾಡ್ತಾ ಇರೋದಕ್ಕೆ ಬಹಳ ನನಗೊಂದು ನೋವಿದೆ. ಬಾಬಾ ಸಾಹೇಬರನ್ನ ಅರ್ಥಕ್ಕೆ ತಗೊಂಡು ಸಂವಿಧಾನವನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತು ಪ್ರತಿ ಕ್ಷಣನೂ ಯಾರು ಕೂಡ ನಾವು ನೀವು ನಾಯಕರು ಗಂಗಪ್ಪಾದ ನಾಯಕರು ದಲಿತ ನಾಯಕರು ಇನ್ನೊಬ್ಬರ ನಾಯಕರು ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ನಿಜವಾಗ್ಲೂ ಸಂವಿಧಾನ ಅರ್ಥ ಆಗಿದ್ರೆ, ಈ ದೇಶದ ಕಾನೂನು ವ್ಯವಸ್ಥೆ ಅರ್ಥ ಆಗಿದ್ರೆ ಯಾರ ಅವಶ್ಯಕತೆ ಇರಲಿಲ್ಲ. ಹೇಳ್ತಿದ್ದಾರೆ ಎಲ್ಲ ಸರ್ಕಾರ ಕಚೇರಿಗಳಾಗಿದ್ದಾರೆ, ಎಲ್ಲರೂ ಬರೋಕಾರಿಗಳ ಅವಕಾಶ ಇಲ್ಲ ಅಂತ. ಇವತ್ತು ನೋಡಿದ್ರೆ ದೊಡ್ಡ ದುರಂತ ದೇಶದಲ್ಲಿ 40% ಕಮಿಷನ್ ತಗೊಂಡು ಒಬ್ಬರು ಹ್ಯಾಂಗ್ ಮಾಡ್ಕೊಳ್ತಾರಂದ್ರೆ ಇದು ದೊಡ್ಡದು. ಅದಕ್ಕೊಂದು ಅದನ್ನು ಮುಚ್ಚಾಕೋದಕ್ಕೆ ಬೇರೆ ಬೇರೆ ಗುಣ ಹೇಳ್ತಾ ಇದೆ. ಈ ರೀತಿಯಾಗಿ ಮಾತಾಡಿದ ಸಾವಿರಾರು ವಿಷಯದಲ್ಲಿ ಈ ದೇಶ ಯುವಕರು ಎಚ್ಚೆತ್ತುಕೊಳ್ಬೇಕಾಗಿದೆ, ಸಂವಿಧಾನವನ್ನು ಸಮರ್ಪಕವಾಗಿ ಓದಿಸ್ಕೋಬೇಕಾಗಿದೆ. ನಾನು ಕೆಲವು ಪುಸ್ತಕಗಳನ್ನು ಕೆಲವು ಕೊಟ್ಟಿದ್ದೀನಿ. ಈ ದೇಶದ ಸಮಾನತೆಗಾಗಿ ಬಂದಿರತಕ್ಕಂಥ ಸಂವಿಧಾನವನ್ನು ನೀವು ಜಾತಿ ಕಂಡು ಬಂದ ಹೊರಡೋದನ್ನು ಬಿಡಬೇಕಾಗುತ್ತೆ. ಸಮಾನತೆಯನ್ನು ಸಾಧನೆ ಮಾಡಬೇಕಾದ್ರೆ ನೀವು ನಿಜವಾಗಲೂ ಬಾಬಾ ಸಾಹೇಬರನ್ನು ಅರ್ಥ ಮಾಡ್ಕೋಬೇಕು, ಆಶಯಗಳನ್ನ ನಾವು ಆಚರಣೆ ಮಾಡ್ಕೋಬೇಕು, ನೈಗೂಡಿಸ್ಕೊಳ್ಬೇಕು. ಸರ್ಕಾರ ಇಂಡೈರೆಕ್ಟ್ ಆಗಿ ನಿಮಗೆ ಅರ್ಥ ಇಲ್ಲ ಅಂತ ಪ್ರತಿ ಸಾರಿ ಹೇಳ್ತಾ ಇದ್ದೀನಿ. ಜಾತಿಗೊಂದು ಜಯಂತಿಗಳು ಮಾಡ್ತಾ ಇದೆ. ಅದರ ಉದ್ದೇಶ ಏನಂದ್ರೆ ಇದು ಈ ದೇಶಕ್ಕೆ ಬಂಡವಾಳಶಾಹಿ ಮತ್ತು ಬ್ರಾಹ್ಮಣ್ಯ ಎರಡು ಶತ್ರುಗಳು ಬಾಬಾ ಸಾಹೇಬರು ನಿರ್ದಿಷ್ಟವಾಗಿ ಹೇಳಿದ್ದಾರೆ. ಅದರ ಇಟ್ಕೊಂಡೇನೆ ಇವತ್ತು ಸರ್ಕಾರ ಒಡೆದಾಡೋದಕ್ಕೆನ್ನ ಆಡ್ತಿದೆ. ಬಟ್ ಆದರೆ ನಮ್ಮ ಜಾತಿಯನ್ನು ಉಚ್ಚಿದ್ದಾರೆ ಅಂತ ನಾವು ಹೆಮ್ಮೆ ತೊಟ್ಕೊಂಡ್ರೆ ನಾಳೆ ಬೆಳಗ್ಗೆ ದೇಶಕ್ಕೆ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಆಘಾತ ಇದೆ ಅಂತ ನಾನು ಸಂದರ್ಭದಲ್ಲಿ ನಾಲ್ಕು ಮಾತುಗಳನ್ನು ಹೇಳಿ ಅವಕಾಶಕ್ಕೆ ಮಾತಾಡ. ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಗುಡಿಬಂಡೆ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನಕ್ಕಾಗಿ ಹಾಗೂ ಪುತ್ಥಳಿಗಾಗಿ ನೀಡಿದ ಮನವಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸ್ಪಂದಿಸಿದ ರೀತಿ ನಿಜಕ್ಕೂ ವಂದನಾರ್ಹ. ಅವರನ್ನು ಗುಡಿಬಂಡೆ ಜನತೆಯ ಪರವಾಗಿ ಅಭಿನಂದಿಸುತ್ತೇನೆ ಎಂದು ಹೇಳಿದರು. ಮೊದಲಾಗಿ ವೇದಿಕೆಯ ಅಲಂಕರಿಸಿರತಕ್ಕಂತಹ ನಮ್ಮ ದಾಸಪ್ಪ ಮತ್ತು ರವಿಕುಮಾರ್ ಮತ್ತು ಸಾಮಾಜಿಕ ಇಲಾಖೆಯ ಎಲ್ಲ ಟೀಮ್ ಮೆಂಬರ್ಸ್ಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ರಾತ್ರಿಯಿಂದ ಇದು ಇದೆ. ಜೊತೆಗೆ 4 ವರ್ಷದಿಂದ ನಮ್ಮ ಡಾಕ್ಟರ್ ಅಂಬೇಡ್ಕರ್ ವಿಚಾರವಾಗಿ ಜಯಂತಿ ಅಚ್ಚುಕಟ್ಟಿಗೆ ಮಾಡಬೇಕು ವಿಚಾರದಲ್ಲಿ ಕಳೆದ 4 ವರ್ಷದಿಂದ ಎಲೆಕ್ಷನ್ ಇತ್ತು, ಕೋವಿಡ್ ಇತ್ತು, ಅದನ್ನ ಪರವಾಗಿ ನಾವು ಮಾಡಿಲ್ಲ. ಅದ್ರ ಹಿಂದೆ ಕಾಲದವರೆಗೆ ಏನೋ ಸ್ವಲ್ಪ ಮಾಡ್ಕೊಂಡು ಬರ್ತಾ ಇದ್ವಿ. ಈ ಸರಿ ಮುಖಂಡರ ಸಮೇತ ಎಲ್ಲ ಸಂಘ ಸಂಸ್ಥೆಗಳನ್ನು ಕೂಡಕ್ಕೆ ಪೂರ್ವಭಾಸವನ್ನು ಮಾಡಿದ್ವಿ. ಉಡುಗೊಂಡೆಯಲ್ಲಿ ಇತಿಹಾಸದಲ್ಲೇ ಒಂದು ಮಾಡಬೇಕು ಅಂತ ಹೇಳಿಕೊಂಡು ತೀರ್ಮಾನ ಮಾಡಿದರೆ ಈ ವಿಚಾರವಾಗಿ ನಮ್ಮ ಅಧ್ಯಕ್ಷರು ಸಹ ಎಮ್ ಎಲ್ ಎ ಸಾಹೇಬರು ಅಧ್ಯಕ್ಷರು ಸಹ ಒಪ್ಪಿದ್ದಾರೆ. ಈ ವಿಚಾರವಾಗಿ ಎಲ್ಲರನ್ನು ಜೊತೆಗೆ ಹಾಕಿಬಿಟ್ಟು ಅಂಬೇಡ್ಕರ್ ಭವನಿಗೆ ಮಂಜೂರು ಮಾಡಿಸುವ ಸಲುವಾಗಿ ಒಂದು ಇರ್ತಕ್ಕಂಥ ಜಾಗ ಅದು ನನಗೆ ಗೊತ್ತಿರಲಿಲ್ಲ. ಕೆಲವು ಒತ್ತುವರಿ ಆಗಿತ್ತು, ಕೆಲವು ಮಂಜರಾಗಿತ್ತು, ಬರೀ ಅದ್ಭುತ ಇದೆ ಅಂತ ಹೇಳಿಬಿಟ್ಟು ವಾಸ್ತವವಾಗಿ ತಿಳಿದು ಬಂದಿತ್ತು. ಆದರೆ ವಾಸ್ತವವಾಗಿ ಅದರ ಹಿಂಗಡೆ ಇರ್ತಕ್ಕಂಥ ರೋಡ್ದಾಗಿ ಯಾರು ಮಂಜರಾಗಿಲ್ಲ. ದಾಖಲೆ ನಂಬರ್ ಸೇರಿಸಿ 30 ಗಂಟೆ ಮಂಜರು ಮಾಡಿದ್ರೆ ಆಮೇಲೆ ನೋಡೋಣ ಅಂತ ಹೇಳಿಬಿಟ್ಟು ಪ್ರಸ್ತಾವನೆ ಕಳಿಸ್ಬಿಟ್ಟಿದ್ವಿ. 3 ದಿವಸ 4 ದಿವಸ ಒಳಗಾಗಿ ಆದೇಶನೇ ಬಂದ್ಬಿಡ್ತು. ಮೇಡಮ್ ರಾತ್ರಿ ಮೊನ್ನೆ ಮೊನ್ನೆ ರಾತ್ರಿ 8:40 ನನಗೆ ಮೆಸೇಜ್ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಬಶೀರ ರಿಜ್ವಾನ್, ಉಪಾಧ್ಯಕ್ಷ ಅನಿಲ್ ಕುಮಾರ್, ಪೊಲೀಸ್ ಉಪನಿರೀಕ್ಷಕ ಪ್ರತಾಪ್, ದಲಿತ ಸಂಘಟನೆಗಳ ಮುಖ್ಯಸ್ಥರು, ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಮಹಾನ್ ದಾರ್ಶನಿಕರಾದ ಭಗವಾನ್ ಮಹಾವೀರರು ಹಾಕಿಕೊಟ್ಟ ದಾರಿಯಲ್ಲಿ ನಾವುಗಳು ಸಾಗುವ ಮೂಲಕ ಅವರಿಗೆ ನಮನಗಳನ್ನು ಅರ್ಪಿಸಬೇಕು ಎಂದು ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು ಅಭಿಪ್ರಾಯ ವ್ಯಕ್ತಪಡಿಸಿದರು.
ಅವರು ಇಂದು ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಏರ್ಪಡಿಸಿದ್ದ ಭಗವಾನ್ ಮಹಾವೀರ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದರು. ಅದೇ ತತ್ವಕ್ಕೆ ಸಹ ನಾನು ಸಹ ಜೀವನದಲ್ಲಿ ಏನು ನನ್ನ ಜೀವನದ ಒಂದು ಬಿಟ್ಟು ಯಾವ ರೀತಿ ಆಯಿತು ಇದುವರೆಗೂ ನಾನು ಒಬ್ಬ ಶಾಸಕನಾಗಿ ಯಾವ ರೀತಿ ಬೆಳ್ಕೊಂಬಂದೆ ಈ ತತ್ವವನ್ನು ಇಟ್ಕೊಂಡೇ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಅವ್ರು ಸತ್ಯವೂ ನಾನಾ ಸಮಸ್ಯೆಗಳ. ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕ ಕೆ ಶ್ರೀನಿವಾಸ್ ಗೌಡ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯುಕೇಶ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ನರೇಂದ್ರ ಬಾಬು, ಜಯಂತಿಲಾಲ್, ಎನ್ಆರ್ ಜ್ಞಾನಮೂರ್ತಿ ಹಾಗೂ ಜೈನ ಜನಾಂಗದ ಪ್ರಮುಖರು ಉಪಸ್ಥಿತರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.